ಗುರು ಪ್ರಸಾದ್ ಸಾಕಷ್ಟು ಅನುಮಾನದ ಹುತ್ತ ಬೆಳೆದಿದೆ ಆದ್ರೆ ಗುರುಪ್ರಸಾದ್ ಸಾಲ ಮಾಡಿದ್ರೂ ಹೆದರೋರಲ್ಲ ಅಂತ ಅವರ ಪತ್ನಿ ಹೇಳಿದ್ದು ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ ಇದನ್ನ ಭಿಧಿಸಲು ಹೊರಟ ಪೊಲೀಸರಿಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಂಶಗಳು ಲಭ್ಯವಾಗಿದೆ ಹೀಗಾಗಿ ಕಿಟಕಿ ಕರ್ಟನ್ ಮೇಲೆ ಪರದೆ ಕಟ್ಟಿದ್ರಿಂದಾಗಿ ವಾಸನೆ ಬಂದಿಲ್ಲ ಇನ್ನು ಗುರುಪ್ರಸಾದ್ ಕಳೆದ ಆರು ತಿಂಗಳಿಂದ ಎರಡನೇ ಪತ್ನಿ ಬಿಟ್ಟು ಒಂಟಿ ಆಗಿದ್ರು ಎನ್ನಲಾಗಿದೆ ನಾಲ್ಕು ಮೊಬೈಲ್ ಗಳನ್ನ ಬಳಸಿದ್ದ ಗುರುಪ್ರಸಾದ್ ಎಲ್ಲವನ್ನ ಕೂಡ ಫ್ಲೈಟ್ ಮೋಡ್ ನಲ್ಲಿ ಇಡ್ತಾ ಇದ್ರು ಸಾಲಗಾರರ ಕರೆಗಳನ್ನ ನಿರಂತರವಾಗಿ ಬರ್ತಾ ಇದ್ದು ಹೀಗಾಗಿ ಮನೆಯ ವೈಫೈ ಬಳಕೆ ಮಾಡಿಕೊಂಡು ವಾಟ್ಸ್ಆಪ್ ಕಾಲ್ ಅನ್ನ ಮಾಡ್ತಿದ್ರು ಅಂತ ಹೇಳಾಗ್ತಾ ಇದೆ ಇನ್ನು ಗುರುಪ್ರಸಾದ್ ಮೂರು ಕೋಟಿಗೂ ಅಧಿಕ ಸಾಲವನ್ನು ಮಾಡಿಕೊಂಡಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ ಆದ್ರೆ ಗುರುಪ್ರಸಾದ್ ಸಾವಿಗೆ ನಿಖರ ಕಾರಣ ಬೇರೆ ಏನಾದ್ರೂ ಇದೆಯಾ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಮಠ ಖ್ಯಾತಿಯ ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆ ಸುತ್ತ ಸಾಕಷ್ಟು ಅನುಮಾನದ ಹುತ್ತ ಬೆಳೆದಿದೆ ಸಾಲ ಮಾಡಿಕೊಂಡು ಸತ್ತಿರಬಹುದು ಅನ್ನೋ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಹೊರಬಂದಿದೆ ಆದರೆ ಗುರುಪ್ರಸಾದ್ ಸಾಲ ಮಾಡಿದ್ರೂ ಹೆದರೋರಲ್ಲ ಅಂತ ಅವರ ಪತ್ನಿ ಹೇಳಿದ್ದು ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ ಅಂದರೆ ಟ್ವಿಸ್ಟ್ ನೀಡಲಾಗಿದೆ ತನಿಖೆ ಚುರುಕಾಗಿದ್ದು ಗುರುಪ್ರಸಾದ್ ಬಳಸಿದ್ದಂತಹ ಮೊಬೈಲ್ ಟ್ಯಾಬ್ ವಶಕ್ಕೆ ಪಡೆದು ಎಫ್ ಎಸ್ ಎಲ್ಗೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕಳಿಸಿದ್ದಾರೆ ಚಂದನವನದ ಮಠ ಸೃಷ್ಟಿಕರ್ತ ವಿಭಿನ್ನ ಚಿತ್ರಗಳನ್ನು ನೀಡಿ ಸ್ಪೆಷಲ್ ಡೈರೆಕ್ಟರ್ ರಂಗನಾಯಕ ಪರಿಚಯಿಸಿದ ಪ್ರತಿಭಾವಂತ ಎದ್ದೇಳು ಮಂಜುನಾಥ ಅನ್ನೋ ಡಿಫ್ರೆಂಟ್ ಕತೆ ಹೇಳಿದ ಗುರುಪ್ರಸಾದ್ ನಿಜ ಜೀವನದಲ್ಲಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಇವರ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳ ಹೊತ್ತ ಬೆಳೆದಿದ್ದು ಇದನ್ನು ಭಿಧಿಸಲು ಹೊರಟ ಪೊಲೀಸರಿಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಂಶಗಳು ಲಭ್ಯವಾಗಿದೆ ಪೊಲೀಸರ ಕೈಗೆ ಸೇರಿದ ಪೋಸ್ಟ್ ಮಾರ್ಟಮ್ ಪ್ರಾಥಮಿಕ ವರದಿ ನಟ ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಮಾದನಾಯಕನಹಳ್ಳಿ ಠಾಣೆ ಪೊಲೀಸ್ನ ಸ್ಪೆಷಲ್ ಡೈರೆಕ್ಟರ್ ಸಾವಿನ ನಿಗೂಢತೆಯನ್ನ ಭೇದಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸದ್ಯ ಮರಣೋತ್ತರ ಪರೀಕ್ಷೆ ಪ್ರಾಥಮಿಕ ವರದಿ ಕೂಡ ಪೊಲೀಸರ ಕೈಗೆ ಸೇರಿದೆ ಗುರುಪ್ರಸಾದ್ ದೇಹದಲ್ಲಿ ಯಾವುದೇ ವಿಷಯಕಾರಿ ಅಂದ್ರೆ ಯಾವುದೇ ವಿಷಕಾರಿ ಅಂಶ ಪತ್ತೆ ಆಗಿಲ್ಲ ಆದ್ರೆ ಉಸಿರು ಗಟ್ಟಿ ಸಾವು ಅಂತ ವರದಿಯಲ್ಲಿ ಹೇಳಿದೆ ಹೀಗಾಗಿ ಗುರುಪ್ರಸಾದ್ ಆತ್ಮಹತ್ಯೆ ಪ್ರಕರಣ ಮತ್ತಷ್ಟು ಟ್ವಿಸ್ಟ್ ಅನ್ನ ಪಡೆದಿದೆ ಹಾಗಾದ್ರೆ ಗುರುಪ್ರಸಾದ್ ಅವರ ಸೂಸೈಡ್ ಮಿಸ್ಟ್ರಿ ಅಂತ ನಾವು ನೋಡ್ತಾ ಹೋದ್ರೆ ಅಕ್ಟೋಬರ್ ಇಪ್ಪತ್ತೊಂಬತ್ತರ ರಾತ್ರಿ ಗುರುಪ್ರಸಾದ್ ಆತ್ಮಹತ್ಯೆನ ಮಾಡಿಕೊಂಡಿದ್ರು ಅಂತ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ ಅಂದು ಕಂಠಪೂರ್ತಿ ಕುಡಿದ ಬಳಿಕ ನೇಣಿಗೆ ಕೊರಡ್ಡಿದ್ರು ಎನ್ನಲಾಗ್ತಾ ಇದೆ ಇನ್ನು ಗುರುಪ್ರಸಾದ್ ಆತ್ಮಹತ್ಯೆಗೆ ಮುನ್ನ ಮಾಡಿದ ಪ್ಲಾನ್ ಬಯಲಾಗಿದೆ ಆತ್ಮಹತ್ಯೆಗೂ ಮುನ್ನ ಹೊಸ ಹಗ್ಗವನ್ನ ಖರೀದಿ ಮಾಡಿದ್ರು ಪರದೆಗಳನ್ನ ಖರೀದಿ ಮಾಡಿದ್ರು ಮತ್ತು ಮನೆಯ ಡೋರ್ ಕಿಟಕಿ ಲಾಕ್ ಅನ್ನ ಮಾಡಿದ್ರು ಎಂತ ಹೇಳಲಾಗ್ತಾ ಇದೆ ಹೀಗಾಗಿ ಕಿಟಕಿ ಕರ್ಟನ್ ಮೇಲೆ ಪರದೆ ಕಟ್ಟಿದ್ರಿಂದಾಗಿ ವಾಸನೆ ಬಂದಿಲ್ಲ ಆರು ದಿನಗಳ ಬಳಿಕ ವಾಸನೆ ಬಂದಿದ್ದು ಆತ್ಮಹತ್ಯೆ ವಿಚಾರ ಬಯಲಾಗಿದೆ ಇನ್ನು ಮೃತದೇಹ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಂದ ಫ್ಲಾಟ್ ನಲ್ಲಿ ಪೊಲೀಸ್ ಅಧಿಕಾರಿಗಳು ಸಂಪೂರ್ಣವಾಗಿ ಜಾಲಾಡಿದ್ದಾರೆ ಪೊಲೀಸರಿಗೆ ಯಾವುದೇ ರೀತಿಯಾಗಿ ಅಲ್ಲಿ ಡೆತ್ ನೋಟ್ ಪತ್ತೆ ಆಗಿರಲಿಲ್ಲ ಏನು ಗುರುಪ್ರಸಾದ್ ಕಳೆದ ಆರು ತಿಂಗಳಿಂದ ಎರಡನೇ ಪತ್ನಿ ಬಿಟ್ಟು ಒಂಟಿ ಆಗಿದ್ರು ಎನ್ನಲಾಗಿದೆ ನಾಲ್ಕು ಮೊಬೈಲ್ಗಳನ್ನ ಬಳಸ್ತಾ ಇದ್ರು ಗುರುಪ್ರಸಾದ್ ಎನ್ನುವ ಅವರು ಸಂಪೂರ್ಣವಾಗಿ ನಾಲ್ಕು ಮೊಬೈಲ್ಗಳನ್ನು ಬಳಸ್ತಾ ಇದ್ರು ನಾಲ್ಕು ಮೊಬೈಲ್ ಬಳಸಿದ್ದ ಗುರುಪ್ರಸಾದ್ ಎಲ್ಲವನ್ನ ಕೂಡ ಫ್ಲೈಟ್ ಮೋಡ್ ನಲ್ಲಿ ಇಡ್ತಾ ಇದ್ರು ಮೊಬೈಲ್ ಆನ್ ಮಾಡಿದ್ರೆ ಸಾಲಗಾರರ ಕರೆಗಳನ್ನ ನಿರಂತರವಾಗಿ ಬರ್ತಾ ಇದ್ದು ಹೀಗಾಗಿ ಮನೆಯ ವೈಫೈ ಬಳಕೆ ಮಾಡಿಕೊಂಡು ವಾಟ್ಸಪ್ ಕಾಲ್ ಅನ್ನ ಮಾಡ್ತಿದ್ರು ಅಂತ ಹೇಳಾಗ್ತಾ ಇದೆ ಸದ್ಯ ಗುರುಪ್ರಸಾದ್ ಬಳಸಿದ್ದ ಫೋನ್ಗಳಾಗಿರ್ಬೋದು ಟ್ಯಾಬ್ಗಳನ್ನಾಗಿರ್ಬೋದು ಸಂಪೂರ್ಣವಾಗಿ ಎಫ್ ಎಸ್ ಎಲ್ಗೆ ಕಳಿಸಲಾಗಿದೆ ಇನ್ನು ಗುರುಪ್ರಸಾದ್ ಮೂರು ಕೋಟಿಗೂ ಅಧಿಕ ಸಾಲವನ್ನು ಮಾಡಿಕೊಂಡಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ ಒಟ್ಟಾರೆ ನಟ ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆಗೆ ಕೋಟಿ ಕೋಟಿ ಸಾಲ ಮಾಡಿಕೊಂಡಿದ್ದೆ ಕಾರಣ ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಹೊರಬಂದಿದೆ ಆದ್ರೆ ಗುರುಪ್ರಸಾದ್ ಸಾವಿಗೆ ನಿಖರ ಕಾರಣ ಬೇರೆ ಏನಾದ್ರೂ ಇದೆಯಾ ಅನ್ನೋದು ಪೊಲೀಸರ ಸಂಪೂರ್ಣ ತನಿಖೆ ಬಳಿಕವಷ್ಟೇ ಬಯಲಾಗಬೇಕಾಗಿದೆ ಎಸಿದಾಗಿದ್ದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ